ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಫೈನಲಿ ಸರ್ಕಾರದ ಅಪೀಲನ್ನು ಕೋರ್ಟ್ ಮಾನ್ಯ ನ್ಯಾಯಾಲಯ ಒಂದ್ಬಿಟ್ಟು ಲೈಕ್ ಮಾಡಿದೆ. ಇಲ್ಲಿ ನಮ್ಮ ಮಾನ್ಯ ರಾಜ್ಯ ಸರ್ಕಾರ ಏನು ಅಪೀಲ್ ಮಾಡಿದೆ, ಏನು ಮಾಹಿತಿ ಕೊಟ್ಟಿದೆ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ಇಂದು ಬಂದುಬಿಟ್ಟು ಮಾನ್ಯ ರಾಜ್ಯ ಸರ್ಕಾರ ಅಪೀಲ್ ಮಾಡ್ತು, ಅದೇ ರೀತಿ ಎಕ್ಸ್ಪರ್ಟ್ ಕಮಿಟಿ ಬಂದುಬಿಟ್ಟು ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ನ ಕೊಡ್ತು, ರಾಜ್ಯ ಸರ್ಕಾರ ಆ ರಿಪೋರ್ಟನ್ನು ಮಾನ್ಯ ನ್ಯಾಯಾಲಯಕ್ಕೆ ತಲುಪಿತು. ಇಲ್ಲಿ ಮೇಯ್ನಾಗಿ ಏನು ಹೇಳಿದಾರೆಂದರೆ, ಇಲ್ಲಿ ನಾರ್ಮಲೈಸರ್ ಸ್ಕೋರ್ ರಿಲೀಸ್ ಮಾಡಿದ್ದಾರೆ. ಅಂದರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಎರಡು ಸ್ಕೋರ್ನ ರಿಲೀಸ್ ಮಾಡಿದ್ದಾರೆ. ಇಬ್ಬರಿಗೂ ಸಪ್ರೇಟಾಗಿ 1,50,000 ಸಪ್ರೇಟಾಗಿ, ಇವರಿಗೆ ಅವ್ರಿಗೆ 25,000 ಸಪ್ರೇಟಾಗಿ ರ್ಯಾಂಕಿಂಗ್ ಎಷ್ಟು ಅಂತ ಒಂದು ಸಪ್ರೇಟಾಗಿ ಒಂದು ಸ್ಕೋರ್ನ ರಿಲೀಸ್ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಈ ವರ್ಷ 144,491 ಫ್ರೆಷರ್ ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ದಾರೆ. ಅದೇ ರೀತಿ 24,085 ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಅಪಿಯರ್ ಆಗಿದ್ದಾರೆ. ಇದಕ್ಕೆ 100 ಅಂಕಗಳಿಗೆ ಎಷ್ಟಾಗುತ್ತೆ ಅಂತ ಹೇಳಿ ಇದನ್ನು KCET ಸ್ಕೋರ್ನ ನಾರ್ಮಲೈಸ್ ಮಾಡಿದ್ದಾರೆ. ಅಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ಬಂದಿದೆ. ಏನಂದರೆ 2022 ವಿದ್ಯಾರ್ಥಿಗಳಿಗೆ, 2022 ಸ್ಥಳ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ 144,491 ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಅನಲೈಸ್ ಮಾಡಿದ್ರೆ, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅದೇ ರೀತಿ ಕೆಮಿಸ್ಟ್ರಿದು ಅನಲೈಸ್ ಮಾಡಿದ್ರೆ ಅರೌಂಡ್ 77, 78, 79 ಈ ಸ್ಕೋರ್ ಬಂದುಬಿಟ್ಟು ಆವರೇಜ್ ಸ್ಕೋರ್ ಬರ್ತದೆ. 100ಕ್ಕೆ 77, 78, 79 ಆವರೇಜ್ ಸ್ಕೋರ್ ಬರ್ತದೆ. ಅದೇ ನೀವು 2021 ಕೋವಿಡ್ ಬ್ಯಾಚ್ದು ಮಾರ್ಕ್ಸ್ ಲಿಸ್ಟ್ನ ಅನಲೈಸ್ ಮಾಡಿದ್ರೆ, 24,000 ವಿದ್ಯಾರ್ಥಿಗಳದ್ದು ಅನಲೈಸ್ ಮಾಡಿದ್ರೆ ಸ್ಕೋರ್ ಬಂದುಬಿಟ್ಟು 84, 83, 85 ಬರ್ತಾ ಇದೆ. ಇದನ್ನು ಮನೆ ನ್ಯಾಯಾಲಯವು ಗಮನ ಇಟ್ಟು ಕೇಳಿಕೊಂಡಿದೆ. ಇದನ್ನು ಕೂಡ ಅನಲೈಸ್ ಮಾಡಿದ್ದಾರೆ, ಯಾವ ರೀತಿ ಬ್ಯಾಲೆನ್ಸ್ ಆಗೋದಿಲ್ಲ, ಎಷ್ಟು ಪರ್ಸೆಂಟೇಜ್ ಮ್ಯಾಟರ್ ಆಗುತ್ತೆ. ಇಲ್ಲಿ 100,000 ವಿದ್ಯಾರ್ಥಿಗಳಿದ್ದರೆ ಅಲ್ಲಿ ಓವಲ 24,000 ಜನ ವಿದ್ಯಾರ್ಥಿಗಳಿಗೆ 100ಕ್ಕೆ 85% ಆಗುತ್ತೆ. ಇಲ್ಲಿ 100,000 ವಿದ್ಯಾರ್ಥಿಗಳಿಗೆ 100ಕ್ಕೆ 73% ಆಗುತ್ತೆ, 74. ಇದನ್ನು ಅನಾಲಿಸಿಸ್ ಮಾಡಿದ್ದಾರೆ. ಇದು ಬಿಗ್ ನ್ಯೂಸ್ ಆಗಿರುತ್ತೆ. ನಾಳೆ ಇದ್ರ ಮೇಲೆ ನಿಮಗೆ ಫೈನಲ್ ಡಿಸಿಷನ್ ಬರುತ್ತೆ.